गाइस वेलकम टू माय चैनल जननी केसरी ना इवगा नम हल्ली बंदी अंदरे नम ऊरी के ऐद दिन आयतु शनिवार बंदी सो नम ऊरी निम्गे गुड्ड तोर्सोण अंत अल्लेनेन माड्तारे अल्लेनेन नडियुत्ते अन्नोदेल्ल नोडोण नोडि इवगा इदु गुड्ड हत्तुत्ता इदीवि मुंदे नम मावा होगिदारे तोरिस्तारे सण्ण दारी इदु हत्तदिक्के नोडि केलसदोर केलस माड्ता इद्दारे एनु माड्तिद्दारे अंत नम मावन हत्र केळोण ಏನ್ ಹೇಳಿದದ ಇದು ಇದು ನಮ್ಮ ಬಿಳಿಗೋಟ್ ಅಡಕೆ ತಯಾರಿಗೆ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ನಲ್ಲಿ ಕೆಂಪಾದ ಹಣ್ಣಡಿಕೆಯನ್ನು ಕೊಯ್ದು ಮಾಡಿ ಅಂಗಳವನ್ನು ರೆಡಿ ಮಾಡ್ತಾ ಇದ್ದೇವೆ ನಾವು ಈಗ ಅಡಿಕೆಯನ್ನು ಒಣಗಿಸಲಿಕ್ಕೆ ಈ ಮಳೆಗಾಲದ ಹುಲ್ಲು ಕಸಕಡ್ಡಿಗಳನ್ನೆಲ್ಲ ತೆಗೆದು ಅಂಗಳವನ್ನು ಸಮತಟ್ಟು ಮಾಡಿ ಇಲ್ಲಿಗೆ ಸಗಣಿ ಸಾರಿಸಿಕ್ಕಿದೆ ಒಂದು ಎರಡು ಲೇಯರ್ ಗೋವಿನ ಸಗಣಿಯನ್ನು ಸಾರಿಸಿ ಆಮೇಲೆ ಹಣ್ಣಾದ ಅಡಿಕೆಯನ್ನು ಕೊಯ್ದು ಮಾಡಿ ಸಂಸ್ಕರಿಸಿ ಕಾಯಿ ಬೇರೆ ಹಣ್ಣಡಿಕೆ ಬೇರೆ ಮಾಡಿ ಒಣಗಿದ ಅಡಿಕೆಯನ್ನು ಬೇರೆ ಮಾಡಿ ಸುಮಾರು 50 ರಿಂದ 60 ಬಿಸಿಲಿನಲ್ಲಿ ಒಣಗಿಸಿ ಆಮೇಲೆ ಅದನ್ನು ಸಂಗ್ರಹಿಸಿ ಬೇಕಾದಾಗ ಅಡಿಕೆಯ ಸಿಪ್ಪೆಯನ್ನು ತೆಗೆದು ಮಾರುಕಟ್ಟೆಗೆ ನಮ್ಮ ಅವಶ್ಯತೆ ಈ ರೀತಿ ಒಣಗಿದ ಮೇಲೆ ಮಾರುಕಟ್ಟೆಯಲ್ಲಿ ನಮ್ಮ ಬೇಡಿಕೆಗೆ ನಮಗೆ ಅಂದ್ರೆ ನಮಗೆ ಆಗ ಖರ್ಚುಗಳು ಬರ್ತದೆ ಆ ಖರ್ಚುಗಳಿಗೆ ತಕ್ಕಂತೆ ನಾವು ಅಂದಿನ ದರಕ್ಕೆ ಅಡಿಕೆಯನ್ನು ನಮ್ಮ ಸಹಕಾರಿ ಸಂಸ್ಥೆಯಾದ ಕೆಂಪೋ ಇದರಲ್ಲಿ ಮಾರಿ ನಮ್ಮ ಜೀವನಕ್ಕೆ ಒಂದು ಆಧಾರ ಇದು ಅಡಿಕೆ ಅಂದ್ರೆ ಇದರಿಂದ ನಮ್ಮನ್ನು ಅವಲಂಬಿಸಿದ 4-5 ಕೆಲಸಗಾರರ ಕುಟುಂಬಗಳು ನಮ್ಮೊಂದಿಗೆ ಸಹಜೀವನ ಮಾಡುತ್ತಾ ಇದ್ದಾರೆ ಅವರೀಗ ಅಂಗಳವನ್ನು ತಯಾರು ಮಾಡ್ತಾ ಇದ್ದಾರೆ ನೋಡಿ ಎಷ್ಟು ಅಡಿಕೆಗಳು ಇವಾಗ ಸಂಗ್ರಹ ಆಗಿದೆ ಇಷ್ಟು ಇನ್ನು ಕೊಯಿಲು ಶುರು ಆಗುತ್ತೆ ಅಷ್ಟೇ ಇವಾಗ ಆಗಬೇಕಷ್ಟೇ ಸೊ ಇದಕ್ಕೆ ನಾವು ಕಾಳ ಅಂತ ಕರೀತೀವಿ ಮರಾಠಿ ಭಾಷೆಯಲ್ಲಿ ಇದನ್ನ ಅಡಿಕೆ ಒಣಗಿಸೋ ಅಂಗಳ ಅಂತ ಕೂಡ ಹೇಳ್ತಾರೆ ಇದನ್ನ ಇವರು ಸುಶೀಲ ಅಂತ ಸುಮಾರು ವರ್ಷದಿಂದ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಸುಶೀಲ ಹಾಯ್ ಹೇಳಿ ಹಾಯ್ ಹಾಯ್ ಇವರು ಬಾಬು ಅಂತ ಹಾಯ್ ಹೇಳಿ ಬಾಬು ಹಾಯ್ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಿದೀರಾ ಬಾಬು ಒಂದು 35 ವರ್ಷದಿಂದ ಕೆಲಸ ಮಾಡ್ತಿದ್ದೀನಿ ಹೌದಾ ಖುಷಿ ಆಗುತ್ತಾ ಇಲ್ಲಿ ಕೆಲಸ ಮಾಡಕ್ಕೆ ಅವರು ಆಕ್ಚುಲಿ ತುಳು ಮಾತಾಡೋದು ಈ ಕಡೆ ಎಲ್ಲ ಕೆಲಸದವರು ಕನ್ನಡ ಬರುತ್ತೆ ನೋಡಿ ಇಷ್ಟು ದೊಡ್ಡ ಅಂಗಳ ಇದೆ ಗುಡ್ಡ ಅಂತಾನೆ ಹೇಳಬಹುದು ಗುಡ್ಡದ ಮೇಲೆ ಇದನ್ನ ಒಂದು ಅಡಿಕೆ ವಣ ಹಾಕೋ ಕಾರ್ಯನ ಮಾಡ್ತಾರೆ ಸಣ್ಣ ಗುಡ್ಡ ಬಾರಿ ದೊಡ್ಡ ಗುಡ್ಡ ಅಲ್ಲ ಇಲ್ಲಿಂದ ಮನೆ ಕಾಣಿಸುತ್ತೆ ನೋಡಿ ಕಾಣಿಸ್ತಿದ್ಯಾ ಮತ್ತಲ್ಲಿ ಕಾಣಿಸ್ತಿದೆಯಲ್ಲ ಅಡಿಕೆ ಮರಗಳು ಎಲ್ಲ ಅದು ನಮ್ಮ ತೋಟ ಸೋ ನಮ್ಮೂರು ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಯಾವುದು ಅಂತ ನಮ್ಮದು ದಕ್ಷಿಣ ಕನ್ನಡ ಕಡಬ ತಾಲೂಕು ಹತ್ರ ಒಂದು ಸಣ್ಣ ಹಳ್ಳಿ ಹೊಸಮಠ ಅಂತ ಇದು ಕುಕ್ಕೆ ಸುಬ್ರಹ್ಮಣ್ಯ ಅಂತ ಕೇಳಿರ್ತೀರಲ್ಲ ಕುಕ್ಕೆ ಸುಬ್ರಹ್ಮಣ್ಯದಿಂದ ಒಂದು 20 ಕಿಲೋಮೀಟರ್ ಆಗುತ್ತೆ ಅಷ್ಟೇ
ಹಳ್ಳಿ ಅಂತಾನೇ ಹೇಳ್ಬೋದು. ಮೇನ್ ರೋಡ್ ಇಂದ ಸುಮಾರು ದೂರ ನಡ್ಕೊಂಡು ಬರಬೇಕು. ಆ ಸುಮಾರು ದೂರ ನಡ್ಕೊಂಡು ಬರೋ ದಾರಿನೂ ಒಂದು ಸತಿ ತೋರಿಸ್ತೀನಿ ನಿಮಗೆ ಇನ್ನೊಂದು ಸತಿ ವಿಡಿಯೋದಲ್ಲಿ. ಸೋ ನೋಡಿದ್ರಲ್ಲ ಅಡಿಕೆ ಒಣ ಹಾಕೋ ಜಾಗ ಹೇಗಿರುತ್ತೆ, ಕೆಲಸದವರು ಹೇಗೆ ಕೆಲಸ ಮಾಡ್ತಾರೆ ಇಲ್ಲಿ ಅಂತೆಲ್ಲ. ತುಂಬ ಶ್ರಮ ಪಡ್ತಾರೆ, ಶ್ರಮಜೀವಿಗಳು ಅಂತಾನೆ ಹೇಳ್ಬೋದು ಇಲ್ಲಿ ಇರೋರೆಲ್ಲರೂ. ಒಂದೊಂದ್ಸತಿ ಇಲ್ಲಿ ಅಡಿಕೆ ಒಣ ಹಾಕೋದು ಇಲ್ಲ ಅಂದರೆ, ಅಂದರೆ ಅಡಿಕೆ ಕೊಯ್ಲು ಟೈಮಲ್ಲಿ ಇಲ್ಲ ಅಂದರೆ, ಒಂದೊಂದ್ಸತಿ ನಾವಿಲ್ಲಿ ಫೈರ್ ಕ್ಯಾಂಪಿಂಗ್ ಕೂಡ ಮಾಡ್ತೀವಿ. ಬೆಳದಿಂಗಳ ಊಟ ಅಂತ ಕೂಡ ಮಾಡ್ತೀವಿ ಇಲ್ಲಿ. ಊಟ ಅಡಿಗೆ ಎಲ್ಲ ಮಾಡಿಕೊಂಡು ಇಲ್ಲಿ ಮೇಲ್ಗಡೆ ಗುಡ್ಡಕ್ಕೆ ಸ್ವಲ್ಪ ತೊಗೊಂಡು ಬಂದು ಫೈರ್ ಕ್ಯಾಂಪಿಂಗ್ ಥರ ಮಾಡಿ ಇಲ್ಲಿ ಊಟ ಮಾಡಿ ಎಲ್ಲರೂ ಇಡೀ ಫ್ಯಾಮಿಲಿಯವರೆಲ್ಲ ಸೇರಿ ಊಟ ಮಾಡಿ ಆಮೇಲೆ ಕೆಳಗಡೆ ಮನೆಗೆ ಹೋಗ್ತೀವಿ. ಸಖತ್ ಎಂಜಾಯ್ ಮಾಡ್ತೀವಿ ಇಲ್ಲಿ ಬಂದರೆ ನಾವು. ಆ ಫೈರ್ ಕ್ಯಾಂಪಿಂಗ್ ಬೆಳದಿಂಗಳ ಊಟ ಕೂಡ ತೋರಿಸ್ತೀನಿ ಆ ಟೈಮ್ ಬಂದಾಗ. ಸೊ ಇವತ್ತಿನ ವಿಡಿಯೋ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ನಮ್ಮ ಹಳ್ಳಿಯ ಒಂದು ಸಣ್ಣ ನೋಟ, ಇನ್ನೂ ತುಂಬದೆಲ್ಲ ತೋರಿಸೋದಿದೆ ನಿಮಗೆ ನಾನು. ಸೊ ಅಲ್ಲಿ ತನಕ ನನ್ನ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಸರಿ ಸ್ನೇಹಿತರೆ, ಹಾಗಾದರೆ ನಮ್ಮ ಹಳ್ಳಿ ಬಗ್ಗೆ ನಿಮಗೆ ಇನ್ನೂ ಬೇಕಾದಷ್ಟು ವಿಚಾರಗಳನ್ನು ತೋರಿಸೋಕ್ಕಿದೆ. ಅದನ್ನು ನೆಕ್ಸ್ಟ್ ವೀಡಿಯೋಸ್ಗಳಲ್ಲಿ ನೋಡ್ಬೋದು ನೀವು. ಈಗ ವಾಪಸ್ ಮನೆಗೆ ಹೋಗ್ತಾ ಇದ್ದೀನಿ. ನನ್ನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.